ಬಾಂಡ್ ರವಿ ಈ ಸಿನಿಮಾ ಮುಹೂರ್ತ ಆಗಿದೆ. ನನ್ನ ಕಡೆಯಿಂದ ಕ್ಲಾಪ್ ಮಾಡಿಸಿದ್ದಕ್ಕೆ ಧನ್ಯವಾದಗಳು, ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಮ್ಮನಾದ ಧ್ರುವ ಸರ್ಜ ಅವರು ಸೂಚನೆ ಮಾಡಿದ್ರು, ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನನ್ನ ಆತ್ಮೀಯರಾದ ನರಸಿಂಹ ಮೂರ್ತಿ ಅವರು ನಿರ್ಮಾಪಕರು, ಒಳ್ಳೇದಾಗಲಿ, ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಬರಲಿ. ಆ್ಯಂಡ್ ಹಾಗೆ ಮನೋಮೂರ್ತಿ ಸರ್ ಅವರು ಮ್ಯೂಸಿಕ್ ಇದೆ, ಆ್ಯಂಡ್ ಪ್ರಮೋದ್ ಅವರು ಭಾಳ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇವತ್ತು. ಆ ಒಂದು ಮೋಷನ್ ಪೋಸ್ಟರ್ ನೋಡಿದ್ರೆ ಭಾಳ ಭಾಳ ಚೆನ್ನಾಗಿ ಕಾಣಿಸ್ತಿದ್ದಾರೆ ಪ್ರಮೋದ್ ಅವರು, ಒಳ್ಳೇದಾಗಲಿ. ಆ್ಯಂಡ್ ಹೀರೋಯಿನ್ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ನಮ್ಮ ಪ್ರಜ್ವಲ್ ಅವರು, ಪ್ರಜ್ವಲ್ ಅವರು ಇಲ್ಲಿ ನಿರ್ಮಾಪ ಇಲ್ಲೇ ಇದ್ದಾರೆ, ಒಳ್ಳೇದಾಗಲಿ, ಫಸ್ಟ್ ಟೈಮ್ ಮಾಡ್ತಿದ್ದೀರ, ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್ ಅಂತ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಶುಭ ಕೋರುತ್ತ. ಜೈ ಕರ್ನಾಟಕ. ಆ್ಯಂಡ್ ನಮ್ಮ ಪುನೀತ್ ಸರ್ ಅವರ ಆಶೀರ್ವಾದದಿಂದ ಇದೆಲ್ಲ ಪ್ರಾರಂಭ ಮಾಡ್ತಿದ್ದೀವಿ, ಮಾಡಿದ್ದಾರೆ. ಸೊ 100% ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ. ಇದಕ್ಕೆ ಜೀವ ತುಂಬಿರೋದು ನಮ್ಮ ಮನೋಮೂರ್ತಿ ಸರ್. ಆ್ಯಂಡ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಜ್ವಲ್ ಅವ್ರಿಗೆ, ಆ್ಯಂಡ್ ನರಸಿಂಹಮೂರ್ತಿ ಪ್ರೊಡ್ಯೂಸರ್ ಅವ್ರಿಗೆ, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ಅಂತಲೇ ಹೇಳ್ಬೋದು ವಿನೋದ್ ಸರ್ ಬಂದಿದ್ದೀವಿ. ನಾನು ಫಸ್ಟ್ ಮೂವಿಗೂ ಬಂದಿದ್ದೆ ಗೀತಾ ಬ್ಯಾಂಗಲ್ ಸ್ಟೋರ್ಸ್ ಅಂತ ಪ್ರಮೋದ್ ಅವ್ರಿಗೆ, ಅವ್ನ ಡಾನ್ಸ್ ನನಗೆ ಇಷ್ಟ, ಆ್ಯಂಡ್ ಪ್ರಾಮಿಸಿಂಗ್ ಆ್ಯಕ್ಟರು. ಒಂದು ರಿಕ್ವೆಸ್ಟ್ ಏನು ಅಂದರೆ, ಪ್ರತಿಯೊಬ್ಬರೂ ಟ್ಯಾಲೆಂಟ್ ಇರುತ್ತೆ, ನಾವು ಒಂದು ಮಾಡಬೇಕು, ಎಲ್ರಿಗೂ ಫಸ್ಟು ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಬೇಕು ಅವ್ರು ಎನ್ಕರೇಜ್ ಮಾಡಬಾರ್ದು ಅಂತ ಈ ನೆಗೆಟಿವ್ ಕಮೆಂಟ್ಸ್ ಹೊಡೆಯೋದಕ್ಕೆ ಅಂತ ಟ್ರೈ ಮಾಡಿ ಕೆಳಗಡೆ ಇಳಿಸೋದನ್ನ ಫಸ್ಟ್ ಬಿಟ್ಟು ಕನ್ನಡ ಪ್ರತಿಭೆಗಳಿಗೆ ಫಸ್ಟ್ ಎನ್ಕರೇಜ್ ಮಾಡಿ. ನಮ್ಮಲ್ಲೇ ಸಾಕಷ್ಟು ಜನ ಟ್ಯಾಲೆಂಟ್ಸ್ ಇದ್ದರೆ 100% ಎಲ್ರಿಗೂ ಒಳ್ಳೇದಾಗುತ್ತೆ. ಟ್ಯಾಲೆಂಟ್ಸ್ನ ಎನ್ಕರೇಜ್ ಮಾಡಿ, ಈಗ ಥ್ಯಾಂಕ್ ಯು ಸೋ ಮಚ್. ಜಯ ಮಂಜು. ನಮಸ್ಕಾರ.
ನಾನು ಪ್ರಮೋದ್ ಅಂತ. ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಇಷ್ಟು ದೂರ ಬರೋದಕ್ಕೆ ಸಾಥ್ ಕೊಟ್ಟಂತಹ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಯಾಕಂತಂದರೆ ಕೆಲವೊಂದು ಮನಸ್ಸಿಗೆ ಮುಟ್ಟುವಂಥ ಕಥೆಗಳು ಸಿಗೋದು ಅಪರೂಪ. ಸೊ ಅಂಥ ಒಂದು ಕಥೆಯಲ್ಲಿ ಸಿಕ್ಕಂಥ ಬಾಂಡ್ ರವಿ ಹಾಗೆ ಬೇರೆ ಥರ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇದೆ ಈ ಪಾತ್ರದಲ್ಲಿ. ಸೊ ಈ ಮುಹೂರ್ತನ ಇಷ್ಟು ದೊಡ್ಡದಾಗಿ ಅದ್ಧೂರಿಯಾಗಿ ಮಾಡಿದಂಥ ನಮ್ಮ ಪ್ರೊಡ್ಯೂಸರ್ಗೆ ಮತ್ತು ವಿಶ್ ಮಾಡೋಕ್ಕೋಸ್ಕರ ಅಂದರೆ ಈ ಹೊಸಬ್ರಿಗೆ ಯಾವಾಗಲೂ ಹಿಂದ್ಗಡೆಯಿಂದ ಯಾರಾದರೂ ಬೆನ್ ತಟ್ತಿದ್ರೆ ತುಂಬ ಖುಷಿಯಾಗುತ್ತೆ, ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ. ಸೊ ಆ ಕೆಲಸ ಮಾಡೋದಕ್ಕೋಸ್ಕರ ನಮ್ಮ ವಿನೋದ್ ಪ್ರಭಾಕರ್ ಸರ್ ಆ್ಯಂಡ್ ನನ್ನ ಪ್ರೀತಿಯ ಧ್ರುವ ಸರ್ ದೂರ ಬಂದು ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೋತ್ಸಾಹ ಮತ್ತು ಈ ಥರ ನಿಮ್ಮ ಮುಂದೆ ಕಣ್ಮುಂದೆ ಬಂದಿರುವಂಥ ಹೊಸ ಹುಡುಗರಿಗೆ ಈ ಥರ ಬೆನ್ತಟ್ಟುವಂತಹ ನಿಮ್ಮ ಒಂದು ಗುಣ ಹೀಗೆ ಇರಲಿ. ನಮ್ಮಂತಹ ಹೊಸ ಪ್ರತಿಭೆಗಳು ಇನ್ನೊಂದಷ್ಟು ಜನ ಇಂಡಸ್ಟ್ರಿಗೆ ಬರ್ತಾರೆ, ಅವರೆಲ್ಲರಿಗೂ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್, ವಿನೋದ್ ಪ್ರಭಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇದು ಮ್ಯೂಸಿಕ್ ಕೆಲಸ ಶುರು ಮಾಡಿ ಮೊನ್ನೆ ಶುರು ಮಾಡಿದ್ರೆ ಇನ್ನು 3-4 weeks ಆಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಇವಾಗ ಒನ್ ಲೆವೆಲ್ಗೆ ಮುಗಿತಿದೆ. ಸೊ ಇನ್ನು ತುಂಬ ಲೈಟ್ ಸ್ಪೀಡಲ್ಲಿ ಹೋಗ್ತಿದೆ. ಸೊ ಇನ್ನು ಹಂಗೆ ಫಿಲ್ಮನ್ನು ಲೈಟಿಂಗ್ ಸ್ಪೀಡಲ್ಲಿ ಫಿನಿಶ್ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಲೈಫ್ ಲೈನ್ ಫಿಲ್ಮ್, ಆಲ್ ದ ಬೆಸ್ಟ್ ಟು ರವಿ ಬಾಂಡ್ ರವಿ, ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್, ಥ್ಯಾಂಕ್ ಯು. ಸೊ ಫಸ್ಟ್ ಟೈಮ್ ಪ್ರಜ್ವಲ್ ಅವ್ರ ಬಂದು ಸ್ಟೋರಿ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ತುಂಬ ಇಷ್ಟ ಆಯಿತು. ಸೊ ಅವ್ರು ಹೇಳಿದ ಮೇಲೆ ಓಕೆ ಇದನ್ನು ಅದಷ್ಟು ಜಲ್ದಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಶುರು ಮಾಡಿದ್ವಿ. ನಾಳೆಯಿಂದ ಚಿತ್ರೀಕರಣ ಪ್ರಾರಂಭ. ಒಂದು ಶೆಡ್ಯೂಲಲ್ಲಿ ಸಿನಿಮಾ ಸರ್ ಏನು ಇಷ್ಟ ಆಯಿತು ಸಿನಿಮಾ ನಿಮಗೆ ಕಥೆಯಲ್ಲಿ ಏನು ಇಷ್ಟ ಆಯಿತು? ಕಥೆಯಲ್ಲಿ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಕಂಟೆಂಟ್ ತುಂಬ ಚೆನ್ನಾಗಿದೆ, ಒಂದೊಳ್ಳೆ ಸ್ಟೋರಿ. ಆ ಇದರಲ್ಲಿ ನನಗೆ ಇಷ್ಟ ಆಯಿತು. ನನಗೆ ಅಂದರೆ